1998 ಮಾಡೆಲ್ ಗಾಡಿ ಇದು ಅಷ್ಟೇ, ತುಂಬ ಲೋ ಬಜೆಟಲ್ಲಿ, ತುಂಬ ಕಮ್ಮಿ ರೇಟಲ್ಲಿ ಇದೆ, ಹಾಗೆಯೇ ಓಮಿನಿ ಏನೂ ಇದೆ, ತುಂಬ ಆಫರ್ ಪ್ರೈಸ್ ಅಂತಲೇ ಹೇಳ್ಬೋದು. ಹಾಯ್ ಗೈಸ್, ಸಲಾಮ್, ನಮಸ್ತೆ, ವೆಲ್ಕಮ್ ಟು ಎಂಟಿಪಿರೇಡ್ಸ್. ಎಂಟಿಪಿರೇಡ್ಗೆ ಮತ್ತೊಮ್ಮೆ ಸ್ವಾಗತ ಹೇಳ್ತಾ ಇವತ್ತು ಒಳ್ಳೆ ಒಂದು ವೀಡಿಯೋ ತೊಗೊಂಬರ್ತಾ ಇದ್ದೀನಿ. ಇವತ್ತಿನ ವೀಡಿಯೋ ಫುಲ್ ನೋಡಿಲ್ಲ ಅಂತ ಹೇಳಿದ್ರೆ ನಿಮ್ಗಳಿಗೆ ನಷ್ಟ ಆಗೋದು. ಯಾರಾದರೂ ಹಳೆ ಗಾಡಿಗಳು, ಸೆಕೆಂಡ್ ಹ್ಯಾಂಡ್ ಗಾಡಿಗಳು ತೊಗೋಬೇಕು ಅನ್ನೋರು, ನಾವು ಉದ್ದೇಶದಲ್ಲಿ ಇರೋರು ಈ ವಿಡಿಯೋ ಪೂರ್ತಿ ನೋಡಿ. ಯಾಕೆ ಅಂತ ಹೇಳಿದ್ರೆ ಒಳ್ಳೊಳ್ಳೆ ಗಾಡಿಗಳಿದೆ, ಲೋ ಬಜೆಟ್ ಗಾಡಿಗಳು, ಎಲ್ಲ ಗಾಡಿಗಳೂ ಗಾಡಿಗಳು ಬಂದು ಲೋ ಬಜೆಟ್ ಗಾಡಿಗಳಿದೆ. ಐಟೆನ್ ಇದೆ, ಸ್ವಿಫ್ಟ್ ಡಿಸೈರ್ ಇದೆ, ಹೋಂಡಾ ಆಕ್ಸೆಂಟ್ ಇದೆ, ಇಯೋನ್ ಇದೆ, ಸ್ಕೋಡಾ ಇದೆ, ಹಾಗೆಯೇ ಹೋಂಡಾ ಸಿಟಿ ಇದೆ, ಓಮ್ನಿ ಇದೆ, ಮಾರುತಿ ಸ್ವಿಫ್ಟ್ ಇದೆ, ನ್ಯಾನೋ ಇದೆ, ತುಂಬಾ ಗಾಡಿಗಳಿದೆ, ಎಲ್ಲ ಆಪ್ಷನ್ ಗಾಡಿಗಳು ಇದೆ. ಶೋರೂಮ್ದು ತುಂಬಾ ಡಿಮ್ಯಾಂಡ್ ಇತ್ತು, ತುಂಬಾ ಎಂಕ್ವೈರಿ ಇತ್ತು, ಬಟ್ ನಾನು ಇರಲಿಲ್ಲ, 2-3 ತಿಂಗಳು ನಾನು ಇಲ್ಲದೆ ಇರೋದ್ರಿಂದ ಇಲ್ಲಿ ವೀಡಿಯೋ ಹಾಕೋಕ್ಕಾಗಲಿಲ್ಲ. ಹುಣಸೂರು ಕಾರ್ಸ್ ಗ್ಯಾಲಕ್ಸಿ ನೋಡ್ತಾ ಇರ್ಬೋದು, ನಂಬರು ಸ್ಕ್ರೀನಲ್ಲಿ ಬರ್ತಾ ಇದೆ, ಅದು ನೋಡ್ಕೊಳ್ಳಿ. ಹಾಗೆಯೇ ಸ್ಕ್ರೀನಲ್ಲಿ ನಂಬರ್ ಹಾಕಿರ್ತೀನಿ, ಬೋರ್ಡಲ್ಲಿ ನಂಬರ್ ಇದೆ, ಅದನ್ನು ನೋಡಿ ಕಾಲ್ ಮಾಡ್ಬೋದು. ಇಲ್ಲ ಅಂತ ಹೇಳಿದ್ರೆ ನಾನು ಕೆಳಗಡೆ ಸ್ಕ್ರೀನಲ್ಲಿ ನಂಬರ್ ಹಾಕಿರ್ತೀನಿ, ಡಿಸ್ಕ್ರಿಪ್ಷನಲ್ಲಿ ಅಡ್ರೆಸ್ ಕೊಟ್ಟಿರ್ತೀನಿ. ಅಡ್ರೆಸ್ ಏನಿಲ್ಲ, ಇದು ಬಂದು ಹುಣಸೂರು ಕೋರ್ಟ್ ಎದುರುಗಡೆ ಕಾಣ್ತಾ ಇರೋದು, ಹುಣಸೂರು ಕೋರ್ಟ್ ಅಪೋಸಿಟಲ್ಲಿ ಇದೆ, ಡೆಡ್ ಅಪೋಸಿಟಲ್ಲಿ. ಇದು ಕೋರ್ಟು, ಇದು ಶೋರೂಮ್ ಹುಣಸೂರು ಕಾರ್ಸ್ ಗ್ಯಾಲಕ್ಸಿ ಅಂತ ಬಿಟ್ಟು. ಈಗ ಸ್ವಲ್ಪ ಮಳೆ ಇದೆ, ಎಲ್ಲ ಗಲೀಜಾಗಿರೋದ್ರಿಂದ ಸ್ವಲ್ಪ ತೊಂದರೆ ಆಗ್ತಾ ಇದೆ. ಅದು ಬಿಟ್ಟರೆ ಗಾಡಿಗಳೆಲ್ಲ ಲೋ ಬಜೆಟಲ್ಲಿ, ತುಂಬ ಕಡಿಮೆ ರೇಟಲ್ಲಿ ನಿಮಗೆ ಎಲ್ಲ ಗಾಡಿಗಳು ಸಿಗುತ್ತೆ. ಎಲ್ಲ ಲೋ ಬಜೆಟ್ ಗಾಡಿಗಳಿದೆ, ತುಂಬ ಕಡಿಮೆ ರೇಟಲ್ಲಿ, ಒಳ್ಳೆ ಆಫರಲ್ಲಿ ನಿಮಗೆ ಗಾಡಿಗಳು ಸಿಗ್ತಾ ಇದೆ. ಲುಕ್ಕಲ್ಲಿ ಗಾಡಿ ಬೇಕು ಅಂತೇಳೋರಿಗೆ ಈ ಗಾಡಿ ಇದೆ. ಹಾಗೆಯೇ 810 ಇದೆ, ಆಕ್ಸೆಂಟ್ ಇದೆ, ತುಂಬ ಲೋ ಬಜೆಟಲ್ಲಿ ಆಕ್ಸೆಂಟ್ ಇದೆ, ಓಮ್ನಿ ಇದೆ, ಹಾಗೆಯೇ ಹೋಂಡಾ ಸಿಟಿ ಇದೆ, ಎಲ್ಲ ಗಾಡಿಗಳಿದೆ. ಎಲ್ಲ ಗಾಡಿಗಳದ್ದು ಡೀಟೇಲ್ ಕೊಡ್ತೀನಿ. ಅದಕ್ಕಿಂತ ಮುಂಚೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದ್ರೆ ದಯವಿಟ್ಟು ಹೋಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಆಗಿನ ವೀಡಿಯೋನ ಲೈಕ್ ಮಾಡಿ, ಆದಷ್ಟು ಶೇರ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಫಸ್ಟೇ ಬಂದು ಸ್ವಿಫ್ಟು, ಇಂಡಿಯನ್ಸ್ ಫೇವರೇಟ್ ವೆಹಿಕಲ್ ಅಂತ ಹೇಳ್ಬೋದು, ಮಾರುತಿ ಸ್ವಿಫ್ಟು, ವಿ ಡಿ ಐ ವೇರಿಯಂಟ್ ಎಲ್ಲ ಇದೆ. ಗಾಡಿ ನೋಡಿ, ಫುಲ್ ವಾಕರ್ ಒಂದು ನೋಡಿ ಗಾಡಿನ, ತುಂಬಾ ಒಂದು ಚೆನ್ನಾಗಿರೋಂಥ ಒಂದು ಗಾಡಿ, ತುಂಬ ಚೆನ್ನಾಗಿರೋಂಥ ಒಂದು ಗಾಡಿ. ಸೌಂಡು ಕಮ್ಮಿ ಬಂದಿತ್ತು ಅನಿಸುತ್ತೆ, ಯಾಕೆಂದರೆ ಮೈಕ್ ಆ ಕಡೆ ತಿರ್ಕೊಂಬಿಟ್ಟಿತ್ತು. ಈಗ ಮತ್ತು ಈ ಸೈಡು, ಇಲ್ಲಿ ಸ್ವಲ್ಪ ಮಳೆ ಬಂದು ಎಲ್ಲ ಗಲೀಜಾಗಿರೋದ್ರಿಂದ ಸ್ವಲ್ಪ ಹಿಂಸೆ ಆಗ್ತಾ ಇದೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಆದರೂ ಆದಷ್ಟು ಇದರಲ್ಲಿ ತೋರಿಸ್ಕೊಡ್ತೀನಿ. ಇದು ಮ್ಯಾನುವಲ್ ಕಂಟ್ರೋಲ್, ಸೆಡ್ ಮಿರರ್ ಮ್ಯಾನುವಲ್ ಕಂಟ್ರೋಲ್ ಬರುತ್ತೆ. ಡೋರ್ ಪ್ಯಾಡ್ ಕಂಡೀಷನ್ ನೋಡಿ, ಇಂಟೀರಿಯರ್ ಡೋರ್ ಪ್ಯಾಡಿಂದನೇ ಶುರು ಮಾಡ್ತಾ ಇದ್ದೀನಿ. ಹಾಗೆಯೇ ಡ್ಯಾಶ್ಬೋರ್ಡು ಇದೆಲ್ಲ ನೋಡ್ತಾ ಇರ್ಬೋದು ನೀವು, ತುಂಬಾ ನೀಟಾಗಿ ಕೂಲ್ ಕಂಡೀಷನಲ್ಲಿದೆ. ಸೀಟ್ ಕವರ್ಸ್ ಎಲ್ಲ ಬಂದು ಹೊಸದಾಗಿದೆ, ಯೂಸ್ ಆಗಿಲ್ಲ ಇನ್ನೂ, ಹೊಸದಾಕಿ ಹಾಗೆಯೇ ಇಟ್ಟಿರೋದು. ಸೀಟ್ ಕವರ್ಸು, ಸ್ಟೇರಿಂಗ್ ಕವರು ಇದೆಲ್ಲ ಬಂದು ಒಂದು ಕಾಂಬಿನೇಷನು, ಸಿಲ್ವರ್ಗೆ ಬ್ಲ್ಯಾಕ್ ಕಾಂಬಿನೇಷನಲ್ಲಿ ತುಂಬ ಕೂಲಾಗಿ ಸೂಪರಾಗಿದೆ, ಮಾತ್ರ ಸೂಪರಾಗಿದೆ ಅಂದರೆ ಸೂಪರಾಗಿದೆ ಅಂತ ಹೇಳ್ಬೋದು. ನೀಟ್ ಕಂಡೀಷನಲ್ಲಿ ಗಾಡಿ ಇದೆ, ನೋಡ್ತಾ ಇರ್ಬೋದು. ಸೀಟ್ ಕವರ್ಸ್ ಏನು ಯೂಸ್ ಆಗೇ ಇಲ್ಲ, ಹಾಗೆಯೇ ಇದೆ ಹೊಸದು. ಬಾಕಿ ಡೋರ್ ಪ್ಯಾಡ್ಸ್ ಇದೆಲ್ಲ ನೋಡ್ತಾ ಇರ್ಬೋದು. ಇದು ಗಾಡಿ ಕಂಡೀಷನು, ಗಾಡಿದು ಡೀಟೇಲ್ಸ್ ಬಂದು 2017 ಮಾಡಲು, 2017 ಮಾಡಲು, ಸೆಕೆಂಡ್ ಓನರಲ್ಲಿದೆ ಗಾಡಿ. ಗಾಡಿ ಬಂದು 2nd ಓನರಲ್ಲಿದೆ, ಮತ್ತೆ ಅದು ಬಂದು 650,000 ನೆಗೋಷಿಯಬಲು, 6,50,000 ಅದು ನೆಗೋಷಿಯಬಲು. ಬಂದು ಕೂತು ಮಾತಾಡಿದ್ರೆ ಆನ್ ದ ಟೇಬಲ್ ನೆಗೋಷಿಯಬಲ್ ಆಗುತ್ತೆ. ಅವ್ರದ್ದು ಕಾಂಟ್ಯಾಕ್ಟ್ ಡೀಟೇಲ್ಸು ಸ್ಕ್ರೀನಲ್ಲಿ ಬರ್ತಾ ಇರುತ್ತೆ, ಅದಕ್ಕೆ ಕಾಲ್ ಮಾಡಿ ನೀವು ಡೀಟೇಲ್ ತೊಗೊಬೋದು, ಮತ್ತೆ ಬಂದು ಇದು ಮಾಡ್ಬೋದು. ನೆಕ್ಸ್ಟು ಒಂದು ಹೋಂಡಾ ಸಿಟಿ ಇದೆ, K55 ಪಾಸಿಂಗು, 2839 ಬ್ಲ್ಯಾಕ್ ಕಲರಲ್ಲಿ ಸೂಪರಾಗಿದೆ ಗಾಡಿ. ಗಾಡಿ ಮಾತ್ರ ಚಿಂದಿ ಅಂತ ಹೇಳ್ಬೋದು. ಹೋಂಡಾ ಸಿಟಿ ಮಾಡೆಲ್ ಗಾಡಿಗಳು ತುಂಬಾ ಪರ್ಫೆಕ್ಟು, ತುಂಬ ಗುಡ್ ಆಗಿರುತ್ತೆ ಗಾಡಿಗಳು. ಮೈಂಟೆನೆನ್ಸ್ ಫ್ರೀ, ಮೈಂಟೆನೆನ್ಸ್ ಫ್ರೀ ಅಂತಲೇ ಹೇಳ್ಬೋದು ಈ ಗಾಡಿಗೆ. ಆ ಒಂದು ಕಂಡೀಷನಲ್ಲಿರೋಂಥ ಗಾಡಿಗಳಿದೆಲ್ಲ, ಈ ಮಾಡೆಲ್ ಗಾಡಿಗಳೆಲ್ಲ ಆ ಥರ ಒಂದು ಬಂದಿದ್ದೊಂದು ಕಂಡೀಷನ್ ಇದು. ಇದು ಇಂಟೀರಿಯರ್ ತೋರಿಸ್ತೀನಿ, ಹೆಂಗೆ ಕಾಣಿಸ್ತಾ ಇದೆ ನೋಡಿ. ಎಕ್ಸ್ ಆರ್ಮಿ ಯೂಸ್ ಮಾಡಿರೋಂಥ ಗಾಡಿ, ಆರ್ಮಿದು ಬ್ಯಾಡ್ಜಿಂಗು ಕಾಣಿಸ್ತಾ ಇರ್ಬೋದು. ತುಂಬಾ ನೀಟಾಗಿದೆ, ಸಣ್ಣ ಪುಟ್ಟ ಸ್ಕ್ರ್ಯಾಚಸ್ ಇದೆ, ಅದು ಬೇಕಾದರೆ ರೆಡಿ ಮಾಡಿಸ್ಕೊಡ್ತಾರೆ, ಏನು ತೊಂದರೆ ಇಲ್ಲ. ಡೋರ್ ಪ್ಯಾಡ್ ಇದೆಲ್ಲ ನೋಡ್ತಾ ಇರ್ಬೋದು, ಡೋರ್ ಪ್ಯಾಡ್ ಎಲ್ಲ ಬಂದು ತುಂಬ ಪರ್ಫೆಕ್ಟ್ ಆಗಿದೆ, ನೀಟ್ ಗುಡ್ ಕಂಡೀಷನಲ್ಲಿದೆ. 4 ಪವರ್ ವಿಂಡೋ ಲಾಕ್ ಬಟನ್, ಹಾಗೆಯೇ ಇದು ಸೈಡ್ ಮಿರರ್ ಅಡ್ಜಸ್ಟೇಬಲ್ ಬಟನ್ ಬರುತ್ತೆ, ಇದು ಎಲೆಕ್ಟ್ರಾನಿಕ್ ಅಡ್ಜಸ್ಟೇಬಲ್ ಸೈಡ್ ಮಿರರ್ ಬರುತ್ತೆ, ಅದರದ್ದು ಬಟನ್ ಇಲ್ಲಿದೆ. ಬಾಕಿ ಓವರ್ಆಲ್ ಗುಡ್ ಲುಕಿಂಗಲ್ಲಿ, ಗುಡ್ ಕಂಡೀಷನಲ್ಲಿದೆ. ಆಫ್ಟರ್ ಮಾರ್ಕೆಟ್ ಸ್ಟೀರಿಯೋ ಇದೆ, ಸ್ಕ್ರೀನ್ ಇದೆ, ತುಂಬಾ ನಮ್ಮ ಗಾಂಧೀಜಿದು 3 ಕೋತಿಗಳ ಒಂದು ಸಿಂಬಲನ್ನು ಇಲ್ಲಿ ಇಟ್ಟಿದ್ದಾರೆ, ಒಂದು ಡಾಲಲ್ಲಿ ಕೋತಿಗಳೆಲ್ಲ ಬಟ್ಟೆ ಇದು. ಇದು ಮಕ್ಕಳು, ಮನುಷ್ಯ ಮಕ್ಕಳು ಅಂತ ಹೇಳ್ಬೋದು, ಆ ಒಂದು ಡಾಲ್ಗಳನ್ನು ಆ ಥರ ಇಟ್ಟಿದ್ದಾರೆ. ಹಾಗೆಯೇ ಸೀಟ್ ಕವರ್ಸು ಇದೆಲ್ಲ ನೋಡ್ತಾ ಇರ್ಬೋದು, ಎಲ್ಲ ಓಕೆ ಇದೆ. ಡ್ರೈವಿಂಗ್ ಸೀಟ್ ಮಾತ್ರ ಸ್ವಲ್ಪ ಒಂದು ಡ್ಯಾಮೇಜ್ ಇದೆ, ಅದೊಂದು ರೆಡಿ ಮಾಡ್ಕೋಬೇಕಾಗುತ್ತೆ. ಬಾಕಿ ಎಲ್ಲ ಓವರ್ಆಲ್ ಗುಡ್ ಕಂಡೀಷನು, ಗುಡ್ ಲುಕಿಂಗಲ್ಲಿ ಗಾಡಿ ಇದೆ, ತುಂಬಾ ನೀಟಾಗಿದೆ ಅಂತ ಹೇಳ್ಬೋದು. ಬಾಕಿ ಓವರ್ಆಲ್ ಗುಡ್ ಲುಕಿಂಗೆಲ್ಲ ಇದೆ ಗೈಸ್, ಏನು ತೊಂದರೆ ಇಲ್ಲ. ಈ ಸೀಟ್ ಒಂದು ಇದ್ಬಿಟ್ರೆ ಬಾಕಿ ಎಲ್ಲ ಚೆನ್ನಾಗೇ ಇದೆ. ಬ್ಯಾಕ್ ಸೀಟು ಬೇಕಾದರೆ ತೋರಿಸ್ತೀನಿ, ಬ್ಯಾಕ್ ಡೋರ್ ಪ್ಯಾಡು, ಸೀಟ್ಸು ಇದೆಲ್ಲ ನೋಡ್ತಾ ಇರ್ಬೋದು. ಡೋರ್ ಪ್ಯಾಡ್ಗಳಲ್ಲಿ 4 ಡೋರ್ ಪ್ಯಾಡಲ್ಲಿ ಸ್ಪೀಕರ್ಸ್ ಬರುತ್ತೆ,
ಬ್ಯಾಕ್ ಸೀಟ್ ಇದೆಲ್ಲ ನೋಡಿ ತುಂಬಾ ಚೆನ್ನಾಗಿದೆ. ಬ್ಯಾಕ್ ಸೀಟೆಲ್ಲ ಏನು ತೊಂದರೆ ಇಲ್ಲ, ಎಲ್ಲ ನೀಟಾಗಿದೆ, ಕ್ಲೀನಾಗಿ ತುಂಬ ಚೆನ್ನಾಗಿದೆ. ಫ್ರಂಟ್ ಡ್ರೈವಿಂಗ್ ಸೀಟ್ ಮಾತ್ರ ಒಂದು ಅರ್ಧೋಗಿದೆ, ಅದು ಬಿಟ್ಟರೆ ಎಲ್ಲ ಓಕೆ. ಹೋಂಡಾ ಸಿಟಿ ಬಂದು 2011 ಮಾಡಲ್ ಎರಡು ಸಾವಿರದ ಹನ್ನೊಂದು ಮಾಡಲ್ ಸೆಕೆಂಡ್ ಓನಲ್ಲಿದೆ, ಎರಡನೇ ಓನಲ್ಲಿದೆ ಗಾಡಿ. ಇದು ಬಂದು ಗಾಡಿಗೆ ಕೇಳ್ತಾ ಇರೋದು ಬಂದು 375,000, 375,000 ನೆಗೋಷಿಯಬಲ್ ಆಗುತ್ತೆ. ಮುಂದೆ ಬರ್ತಾ ಇರೋ ಒಳ್ಳೊಳ್ಳೆ ಗಾಡಿಗಳಿದೆ, ತುಂಬ ಲೋ ಬಜೆಟ್ ಗಾಡಿಗಳಿದೆ, ನೋಡ್ತಾ ಇರ್ಬೋದು ತುಂಬ ಲೋ ಬಜೆಟಲ್ಲಿ ಗಾಡಿಗಳಿದೆ, ಅದನ್ನು ತೋರಿಸ್ತೀನಿ. ಅದರಿಂದ ಫುಲ್ ವೀಡಿಯೋನ ಫುಲ್ ನೋಡಿ, ವೀಡಿಯೋ ಇಷ್ಟದಲ್ಲಿ ಲೈಕ್ ಮಾಡಿ, ಆದಷ್ಟು ಶೇರ್ ಮಾಡಿ, ಹಾಗೆಯೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ತುಂಬಾ ಪರ್ಫೆಕ್ಟ್ ಆಗಿರೋಂಥ ಒಂದು ಹೋಂಡಾ ಸಿಟಿ ಇದೆ, ಏನು ಕೆಲಸ ಇಲ್ಲದೆ ಒರಿಜಿನಲ್ ಕಂಡೀಷನಲ್ಲಿ ನಿಂತಿದೆ. ಸೀಟ್ ಕವರ್ಸೋದೆಲ್ಲ ಸ್ವಲ್ಪ ಕೆಲಸ ಇದೆ ಅಷ್ಟೇ, ಅದು ಬಿಟ್ಟರೆ ಬೇರೆ ಏನು ತೊಂದರೆ ಇಲ್ಲ, ಎಲ್ಲ ಓವರ್ಆಲ್ ಗುಡ್ ಕಂಡೀಷನಲ್ಲಿದೆ. ಬಾಕಿ ನೀವು ಬಂದು ಚೆಕ್ ಮಾಡಿ ತೊಗೊಂಡೋಗ್ಬೋದು ಆ ಮಾಡೆಲ್, ಇದರಲ್ಲಿ ಗಾಡಿ ಕಂಡೀಷನ್ ಏನು ಅನ್ನೋದು ನೋಡಿ ತೊಗೊಂಡೋಗ್ಬೋದು. K55 ಮೈಸೂರು ಪಾಸಿಂಗು. ಬನ್ನಿ ಈಗ ನೆಕ್ಸ್ಟ್ ಗಾಡಿ ಹೋಗೋಣ. ನೆಕ್ಸ್ಟ್ ಗಾಡಿಗೆ ಹೋಗುವಂತ ಮುಂಚೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವೀಡಿಯೋನ ಲೈಕ್ ಮಾಡಿ, ಆದಷ್ಟು ಶೇರ್ ಮಾಡಬೇಕು, ಸಪೋರ್ಟ್ ಮಾಡಿ ದಯವಿಟ್ಟು. ಓಕೆ ಬನ್ನಿ. ಇದನ್ನು ಇಷ್ಟು ಗಾಡಿಗಳಿದೆ, ಐಟನ್ ಇದೆ, ಡಿಸೈರ್ ಇದೆ, ಆಕ್ಸೆಂಟ್ ಇದೆ, ಯುಯೋನ್ ಇದೆ, ಹಾಗೆಯೇ ಸ್ಪಾರ್ಕ್ ಇದೆ, ಅಲ್ಲಿ ಬಂದು ಓಮಿನಿ ಇದೆ, ಅದ್ರ ಹಿಂದ್ಗಡೆ ನ್ಯಾನೋ ಇದೆ. ಇಷ್ಟು ಗಾಡಿಗಳದ್ದು ಡೀಟೇಲ್ ಕೊಡ್ತೀನಿ. ಅದಕ್ಕಿಂತ ಮುಂಚೆ ಹೋಗ್ತಾ ಇದ್ದೀನಿ ಸ್ಕೋಡಾಗೆ. ಸ್ಕೋಡಾ ನೋಡಿ, ಇದು ಅಷ್ಟೇ K046174 ಗಾಡಿ ಇದೆ. ಗಾಡಿ ಎಲ್ಲ ಓವರ್ಆಲ್ ಗುಡ್ ಕಂಡೀಷನ್ ಅಂತಲೇ ಹೇಳ್ಬೋದು. ಗಾಡಿ ಬಂದು ನೀಟಾಗಿ ಎಲ್ಲ ನಿಂತಿದೆ. ಸ್ಕೋಡಾ ಲಾವ್ರಾ, ಇದರದ್ದು ಡೀಟೇಲ್ ಕೊಡ್ತೀನಿ. ಅದಕ್ಕಿಂತ ಮುಂಚೆ ಗಾಡಿ ಒಂದು ವಾಕರ್ ಒಂದು ನೋಡ್ಕೊಂಬಿಡಿ. ಗಾಡಿ ತುಂಬಾ ಚೆನ್ನಾಗಿದೆ, ಔಟರ್ ಲುಕ್ಕೆಲ್ಲ ತುಂಬ ಚೆನ್ನಾಗಿದೆ. ಇಂಟೀರಿಯರ್ ಔಟ್ರ್ ಇದೆಲ್ಲ ಸಣ್ಣ ಪುಟ್ಟ ಕೆಲಸಗಳಿದೆ, ಸಣ್ಣ ಪುಟ್ಟ ಕೆಲಸಗಳು ಅಂತ ಹೇಳಿದ್ರೆ ಇದೊಂದು ಇದಿದೆ ನೋಡಿ, ಇದೊಂದು ಡ್ಯಾಮೇಜ್ ಇದೆ ಗ್ಲಾಸು. ಇದ್ರದ್ದು ಏನು ಗ್ಲಾಸ್ ಒಡೆದೋಗಿರೋದು ಏನು ಎಂತ ಅನ್ನೋದು ನೀವು ಬಂದಾಗ ನೋಡಿ ತೊಗೊಬೋದು. ಯಾಕೆಂತ ಹೇಳಿದ್ರೆ ತುಂಬ ಜನಕ್ಕೆ ಡೌಟ್ ಇರುತ್ತೆ, ಆ್ಯಕ್ಸಿಡೆಂಟು ದೊಡ್ಡ ಆ್ಯಕ್ಸಿಡೆಂಟ್ ಆ ಥರ ಏನಾದರೂ ಡೌಟ್ ಇದ್ದರೆ ಅವರನ್ನು ಕಾಲ್ ಮಾಡಿ, ಸ್ಕ್ರೀನಲ್ಲಿ ಬರ್ತಾರೆ ನಂಬರಿಗೆ, ಇಲ್ಲಿ ಸ್ಕ್ರೀನಲ್ಲಿ ಬರ್ತಾ ಇರುತ್ತೆ ನೋಡಿ ನಂಬರ್, ಆ ನಂಬರಿಗೆ ಕಾಲ್ ಮಾಡಿ ಡೀಟೇಲ್ ತೊಗೊಬೋದು. ಹಾಗೆ ಇಂಟೀರಿಯರ್ ಡೀಟೇಲ್ ಬೇಕು ಅಂತ ಹೇಳಿದ್ರು ಅವ್ರ ಹತ್ರ ಕಾಲ್ ಮಾಡಿ ತೊಗೊಬೋದು. ಗಾಡಿ ನೋಡಿ, ಗಾಡಿ ತುಂಬಾ ಚೆನ್ನಾಗಿದೆ, ಸೂಪರ್ ಗುಡ್ ಕಡ್ಲಿ ಡಿಸಲ್ ಗುಡ್ ಲುಕ್ಕಿಂಗಲ್ಲಿ ಗಾಡಿ ಇದೆ. ಬನ್ನಿ ಇದರದ್ದು ಡೀಟೇಲ್ ಕೊಡ್ತೀನಿ. ಸ್ಕೋಡಾ ಲಾವ್ರಾ ಬಂದು ಫುಲ್ ಆಪ್ಷನ್ ವೇರಿಯಂಟು, ಸ್ಕೋಡಾ ಲಾವ್ರಾ ಫುಲ್ ಆಪ್ಷನ್ನು. ಏರ್ ಬ್ಯಾಗು ಇದೆಲ್ಲ, ABS ಏರ್ ಬ್ಯಾಗ್ ಎಲ್ಲ ಇರೋಂಥ ವೆಹಿಕಲ್ಲು. ಇದೊಂದು 2008 ಮಾಡಲು, 2008 ಮಾಡಲು, ಥರ್ಡ್ ಓನರ್ಲಿದೆ, ಮೂರನೇ ಓನರ್ಲಿದೆ. ಗಾಡಿ ಕೇಳ್ತಾ ಇರೋದು ಬಂದು ಈ ಪ್ರೈಸನ್ನು ಅಲ್ಲೇ ಪೆಂಡಿಂಗಲ್ಲಿ ಇಟ್ಟಿರ್ತೀನಿ. ವಿಡಿಯೋ ಫುಲ್ ನೋಡಿ ಪ್ರೈಸು, ತುಂಬ ಒಳ್ಳೆ ಆಫರ್ ಪ್ರೈಸಲ್ಲಿ ಗಾಡಿ ಇದೆ, ತುಂಬಾ ಬೆಸ್ಟ್ ಪ್ರೈಸಲ್ಲಿ ಗಾಡಿ ಇದೆ. ಈ ಗಾಡಿ ಈ ಪ್ರೈಸ್ ತಿಳ್ಕೊಬೇಕು, ಇದು ಮಾಡ್ಬೇಕು ಅನ್ನೋರು ವಿಡಿಯೋನ ಫುಲ್ ನೋಡಿ ಡೀಟೇಲ್ ಕೊಡ್ತೀವಿ. ನೆಕ್ಸ್ಟ್ ಬಂದು ಹೋಂಡಾಯ್ i10, ತುಂಬ ಜನ ಎಂಕ್ವೈರಿ ಮಾಡೋಂಥ ಗಾಡಿ, ತುಂಬಾ ಹುಡುಕಾಡ್ತಾ ಇರೋಂಥ ಗಾಡಿಗಳು. ಹೋಂಡಾಯ್ i10 ನೋಡ್ತಾ ಇರ್ಬೋದು, i10ನಲ್ಲಿ ಮ್ಯಾಗ್ನಾ ವೇರಿಯಂಟು, ಹೋಂಡಾಯ್ i10 ಮ್ಯಾಗ್ನಾ. ಇದು ಅಷ್ಟೇ ತುಂಬ ಚೆನ್ನಾಗಿದೆ, ತುಂಬ ಗುಡ್ ಕಂಡೀಷನ್ ಅಂತಲೇ ಹೇಳ್ಬೋದು. ಸಣ್ಣ ಬಿಡು ಈ ಥರ ಒಂದು ಕಾಣಿಸ್ತಾ ಇದೆಯಾ ಗೊತ್ತಿಲ್ಲ ವಿಡಿಯೋದಲ್ಲಿ, ಈ ಒಂದು ಪ್ಯಾಚಸ್ ಇದೆಲ್ಲ ಬಿಟ್ಟರೆ ಬೇರೆ ಓವರಲ್ ಬಾಡಿ ಲೈನಿಂಗ್ ಇದೆಲ್ಲ ತುಂಬ ಗುಡ್ ಕಂಡೀಷನಲ್ಲೇ ಇದೆ ಅಂತ ಹೇಳ್ಬೋದು. ಇಂಟೀರಿಯರು ನೋಡಿ, ಇಂಟೀರಿಯರು ಡೋರ್ ಪ್ಯಾಡಿಂದನೇ ಶುರು ಮಾಡ್ತಿದ್ದೀನಿ. 4 ಪವರ್ ವಿಂಡೋ ಬಟನ್ನು, ಮ್ಯಾನುವಲ್ ಅಡ್ಜಸ್ಟಬಲ್ಸ್ ಮಿರರ್ಸು, ಡ್ಯಾಶ್ಬೋರ್ಡು, ಪ್ಯಾನಲ್ಸ್ ಇದೆಲ್ಲ ತುಂಬಾ ಓಕೆ ಇದೆ, ತುಂಬ ಗುಡ್ ಕಂಡೀಷನಲ್ಲಿದೆ. ಸೀಟ್ ಕವರ್ಸ್ ಮಾತ್ರ ಹಾಕ್ಸ್ಕೋಬೇಕಾಗುತ್ತೆ, ಬಾಕಿ ಎಲ್ಲ ಓವರಲ್ ಗುಡ್ ಕಂಡೀಷನಲ್ಲೇ ಇದೆ ಅಂತ ಹೇಳ್ಬೋದು. ಇದರದ್ದು ಡೀಟೇಲ್ ಕೊಡ್ತೀನಿ. ಅದಕ್ಕಿಂತ ಮುಂಚೆ ಗಾಡಿ ಒಂದ್ಸಲ ನೋಡ್ಕೊಂಬಿಡಿ ನೀಟಾಗಿ. ಬ್ಯಾಕ್ ಡೋರ್ ಪ್ಯಾಡು ಕೆಲವರು ಕೇಳ್ತಾರೆ, ಹಿಂದ್ಗಡೆ ಡೋರ್ ಪ್ಯಾಡೆಲ್ಲ ಹೇಗಿದೆ ಏನು, ಅದು ಚೆನ್ನಾಗಿರಲ್ಲ ಅದರಿಂದ ತೋರಿಸಿರಲ್ಲ ಅಂತ. ಎಲ್ಲ ಚೆನ್ನಾಗಿದೆ, ಒಂದ್ಸಲ ಕ್ಲೀನ್ ಮಾಡ್ಸ್ಕೊಬೇಕಾಗುತ್ತೆ, ಅಷ್ಟೇ ವಾಶ್ ಮಾಡ್ಸ್ಕೊಬೇಕಾಗುತ್ತೆ. ಸೀಟ್ ಕವರ್ ಹಾಕ್ಸ್ಬೇಕಾಗುತ್ತೆ, ಬಾಕಿ ಓವರ್ ಆಲ್ ಗುಡ್ ಕಂಡೀಷನಲ್ಲಿ ಗಾಡಿ ಇದೆ. ಬನ್ನಿ ಇದರದ್ದು ಡೀಟೇಲ್ ಕೊಡ್ತೀನಿ ಬನ್ನಿ. ಹೋಂಡಾ i10 ಬಂದು 2009 ಮಾಡಲು, 2009 ಮಾಡಲು, 4th ಓನರಲ್ಲಿದೆ, 4th ಓನರಲ್ಲಿದೆ. ಗಾಡಿಗೆ ಕೇಳ್ತಾ ಇರೋದು ಬಂದು ಓವರಾಲ್ ಒಂದು ಗುಡ್ ಕಂಡೀಷನಲ್ಲಿದೆ, ಒಂದು ರಬ್ಬಿಂಗು ಪಾಲಿಶು, ಸಣ್ಣ ಪುಟ್ಟ ಟಚ್ಅಪ್ ಇದೆಲ್ಲ ಇದೆ ಅಷ್ಟೇ, ಅದು ಬಿಟ್ಟರೆ ಬಾಕಿ ಓವರಾಲ್ ಗುಡ್ ಕಂಡೀಷನಲ್ಲಿದೆ ಗಾಡಿ. ಸೀಟ್ ಕವರ್ಸು ಆ ಥರದ್ದು ಸಣ್ಣ ಪುಟ್ಟ ಇದೆಲ್ಲ ನೀವು ಮಾಡ್ಸ್ಕೊಬೇಕಾಗುತ್ತೆ, ಬಾಕಿ ಓವರಾಲ್ ಗುಡ್ ಕಂಡೀಷನಲ್ಲಿದೆ. ಗಾಡಿಗೆ 2009 ಮಾಡಲು, 4th ಓನರ್ಲಿದೆ, 4th ಓನರ್ಲಿದೆ. ಗಾಡಿಗೆ ಕೇಳ್ತಾ ಇರೋದು ಬಂದು 225,000 ನೆಗೋಷಿಯಬಲ್, 225,000 ನೆಗೋಷಿಯಬಲ್. ಬನ್ನಿ ನೆಕ್ಸ್ಟ್ ಇದೆ ಹಬ್ಬ ಡಿಸೈರ್ ಶಿಫ್ಟ್ ಡಿಸೈರು. ಇದು ಮಾಡಲ್ ಹೇಳ್ಬಿಡ್ತೀನಿ, 2010 ಮಾಡಲು ಡಿಸೈರು. ಈ ಗಾಡಿ ಹುಡುಕ್ತಾ ಇರೋರು ನೋಡಿ ಫುಲ್ ವಿಡಿಯೋ ನೋಡಿ, ವೇಟ್ ಮಾಡಿ ಗೈಸ್. ಡಿಸೈರ್ ಬೇಕಾ, ವಿಡಿಯೋ ನೋಡಿ ಫುಲ್ಲು, ಅದನ್ನು ಡೀಟೇಲ್ ಕೊಡ್ತೀನಿ. ಹೋಂಡಾ ಇಯೋನ್ ಇದೆ, ಇಯೋನ್ ಬಂದು ಸಿಲ್ವರ್ ಕಲರಲ್ಲಿ ಒಂದು ಇಯೋನ್ ಇದೆ. ಈ ಒಂದು ಕಂಡೀಷನಲ್ಲಿ ತುಂಬಾ ಗುಡ್ ಲುಕ್ಕಿಂಗಲ್ಲಿ ಗಾಡಿ ಇದೆ. ಇದರದ್ದು ಮಾಡಲು ಡೀಟೇಲ್ ಕೊಡ್ತೀನಿ. ಅದಕ್ಕಿಂತ ಮುಂಚೆ ಒಂದ್ಸಲ ಗಾಡಿ ನೋಡ್ಕೊಬಿಡಿ, ಎರಾ ಪ್ಲಸ್ ಅಲ್ಲಿ ಗಾಡಿ ಬಂದು
ಎರಾ ಪ್ಲಸ್ ನೋಡ್ತಾ ಇರ್ಬೋದು, ಬ್ಯಾಲ್ಜಿಂಗ್ ಎರಾ ಪ್ಲಸ್ ಅದು ಇಯೋನ್ ಎರಾ ಪ್ಲಸ್ಸು, ಪಾರ್ಕಿಂಗ್ ಸೆನ್ಸರ್ ಇದೆಲ್ಲ ಬರುತ್ತೆ ಇದರಲ್ಲಿ. ಹಾಗೆಯೇ ಇದರದು ಇಂಟೀರಿಯರ್ ತೋರಿಸ್ತೀನಿ. ಮಿರರ್ ಎಲ್ಲ ಬಂದು ಮ್ಯಾನುವಲ್ ಅಡ್ಜಸ್ಟಬಲ್ ಮಿರರ್ ಇದೆಲ್ಲ ಬರುತ್ತೆ ಇದರಲ್ಲಿ. ಇಂಟೀರಿಯರ್ ನೋಡಿ, ಇಂಟೀರಿಯರ್ ಡೋರ್ ಪ್ಯಾಡ್ ಇಂದಲೇ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಡೋರ್ ಪ್ಯಾಡಲ್ಲಿ ಏನಿಲ್ಲ, ಎರಡು ಪವರ್ ವಿಂಡೋ ಬಟನ್ ಇದರಲ್ಲಿ, ಎರಡು ಪವರ್ ವಿಂಡೋ, ಎರಡು ಮ್ಯಾನುವಲ್ ವಿಂಡೋ ಬರುತ್ತೆ. ಬಾಕಿ ಓವರ್ ಆಲ್ ಡ್ಯಾಶ್ಬೋರ್ಡ್ ಇದೆಲ್ಲ ಬಂದು ತುಂಬ ಗುಡ್ ಕಂಡೀಷನಲ್ಲಿ ಇದೆ, ಗುಡ್ ಲುಕಿಂಗ್ ಎಲ್ಲ ಇದೆ. ಸೀಟು ಎಲ್ಲ ಓಕೆ ಕಂಡೀಷನಲ್ಲಿ ಇದೆ, ಏನು ತೊಂದರೆ ಇಲ್ಲ. ನೋಡ್ತಾ ಇರ್ಬೋದು ನೀವು ಸೀಟ್ಗಳಾಗಲಿ, ಪ್ಯಾನಲ್ಗಳಾಗಲಿ, ಇಂಟೀರಿಯರ್ ಅಪಲ್ಸರೀಸ್ ಆಗಲಿ, ಎಲ್ಲನೇ ತುಂಬ ಚೆನ್ನಾಗಿದೆ. ಕಂಪ್ನಿ ವೀಟರ್ ಸ್ಟೀರಿಯೋ ಇದೆಲ್ಲ ಬರುತ್ತೆ, ಮ್ಯಾನುವಲ್ ಎ ಸಿ ಇದೆಲ್ಲ ಬರುತ್ತೆ. ತುಂಬಾ ಚೆನ್ನಾಗಿದೆ, ಓವರಾಲ್ ಗುಡ್ ಕಂಡೀಷನಲ್ಲಿದೆ. ಬನ್ನಿ ಇದರದು ಡೀಟೇಲ್ ಕೊಡ್ತೀನಿ, ಡೀಟೇಲ್ಗೆ ಹೋಗೋಣ. ವೀಲ್ಸ್ ಎಲ್ಲ ಬಂದು ನಾರ್ಮಲ್ ಸ್ಟೀಲ್ ವೀಲ್ಸು, ಕಂಪ್ನಿ ವೀಟರ್ ಸ್ಟೀಲ್ ವೀಲ್ಸೇ ಬರುತ್ತೆ. ಬಾಕಿ ಇದೆಲ್ಲ ನೋಡ್ತಾ ಇರ್ಬೋದು, ಓವರಾಲ್ ಒಂದು ಗುಡ್ ಕಂಡೀಷನ್, ಗುಡ್ ಲುಕಿಂಗಲ್ಲಿ ಗಾಡಿ ಇದೆ. ಈ ಗಾಡಿ ಬೇಕಾದವರು ನೋಡಿ, ಈ ಗಾಡಿಗೂ ತುಂಬ ಡಿಮ್ಯಾಂಡ್ ಇದೆ. ಬಟ್ ಈ ಗಾಡಿಗೆ ಇರೋಷ್ಟು ಡಿಮ್ಯಾಂಡ್ ಈ ಗಾಡಿಗಿಲ್ಲ ಅಂತ ಹೇಳ್ತೀನಿ. ಯಾಕೆ ಅದರಿಂದನೇ ಅದು 2009 ಆಗಿದ್ರೂ ಅದಕ್ಕೆ ಬರೋದು 2.5 ಲಕ್ಷ ಕೇಳ್ತಾ ಇರೋದು. ಇದಕ್ಕೆ 2012 ಮಾಡಲ್ಲ, 2012 ಮಾಡಲ್ಲ, ಇದಕ್ಕೆ ಕೇಳ್ತಾ ಇರೋದು 2 ಲಕ್ಷ. ಅದು ಆ ಗಾಡಿಗಿರೋ ಒಂದು ಡಿಮ್ಯಾಂಡು i10ಗೆ. ಹುಂಡಾಯಿ ಇಯೋನ್ ಬಂದು, ಹುಂಡಾಯಿ ಇಯೋನ್ 2012 ಮಾಡಲ್ಲ, 4th owner ಇದೂ, 4th owner ಇದೆ ಗಾಡಿ, 4th owner 2012 ಮಾಡಲ್ಲ, 2012 ಮಾಡಲ್ಲ, ಇದಕ್ಕೆ ಕೇಳ್ತಾ ಇರೋದು ಬಂದು ಬರೀ 2 ಲಕ್ಷ ರೂಪಾಯಿ. ಓನ್ಲಿ 2 ಲ್ಯಾಕ್ ರುಪೀಸ್ ಆಸ್ಕಿಂಗ್ ಇದೆ, ಸಣ್ಣ ಪುಟ್ಟ ನೆಗೋಷಿಯೇಬಲ್ ಇದರಲ್ಲೂ ಆಗುತ್ತೆ. ಬನ್ನಿ ನೆಕ್ಸ್ಟ್ ಗಾಡಿ ಇದೆ, ನೆಕ್ಸ್ಟ್ ಗಾಡಿ ಹೋಗೋಣ. ನೆಕ್ಸ್ಟ್ ಗಾಡಿ ಹೋಗಿಂತ ಮುಂಚೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಹೋಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ವೀಡಿಯೋನ ಲೈಕ್ ಮಾಡಿ, ಆದಷ್ಟು ಶೇರ್ ಮಾಡಿ, ಸಪೋರ್ಟ್ ಮಾಡಿ, ಬನ್ನಿ ಹೋಗೋಣ ನೆಕ್ಸ್ಟ್ ಗಾಡಿ. ಈಗಂತೂ ಸಿಗದೇ, ಕೈಗೆ ಸಿಗದೇ ಇರೋಂಥ ಗಾಡಿ ತುಂಬ ಜನ ಕೇಳ್ತಾ ಇರ್ತಾರೆ, ಓಮ್ನಿ ಇದೆಯೋ, ಓಮ್ನಿ ಇದೆಯೋ, ಓಮ್ನಿ ಇದೆಯೋ. ಅದರಿಂದ ಒಂದು ಲೋ ಬಜೆಟ್ ಓಮ್ನಿ ಈಗ ಸಿಗ್ತಾ ಇರೋದ್ರಲ್ಲಿ, ಲೋ ಬಜೆಟ್ ಅಂತಲೇ ಹೇಳ್ಬೋದು, ತುಂಬ ಲೋ ಬಜೆಟ್ ಅಂತಲೇ ಹೇಳ್ಬೋದು. ಲೋ ಬಜೆಟ್ ಓಮ್ನಿ ಇದು, ಸ್ವಲ್ಪ ಕೆಲಸಗಳಾಗಿದೆ, ಹೆಡ್ಲೈಟ್ ಇದೆಲ್ಲ ಚೇಂಜ್ ಆಗಿದೆ ಗಾಡಿದು. ಬಾಕಿ ಗಾಡಿ ನೋಡ್ತಾ ಇರ್ಬೋದು, ಗಾಡಿ ವಾಕರೌಂಡ್ ನೋಡ್ಕೊಂಬಿಡಿ ಒಂದು ಸಲ, ಅದಾದಮೇಲೆ ಗಾಡಿದು ಡೀಟೇಲ್ ಕೊಡ್ತೀನಿ. K05N99440 ತುಂಬಾ ಒಂದು ಗುಡ್ ಲುಕಿಂಗಲ್ಲಿ ಗಾಡಿ ಇದೆ. ಬನ್ನಿ ಇದರದು ಡೀಟೇಲ್ ಕೊಡ್ತೀನಿ, ಡೀಟೇಲ್ಗೆ ಹೋಗೋಣ. ಅದಕ್ಕಿಂತ ಮುಂಚೆ ಇಂಟೀರಿಯರ್ ಒಂದು ಸಲ ಚೆಕ್ ಮಾಡ್ಕೊಂಬಿಡಿ. ಇಂಟೀರಿಯರು ಸಣ್ಣ ಪುಟ್ಟ ಕೆಲಸಗಳಿರುತ್ತೆ, ಸೀಟ್ ಕವರ್ಸ್ ಈ ಥರದ್ದೆಲ್ಲ. ಈ ಓಮ್ನಿ ಈ ಮಾಡಲ್, ಇದ್ರದ್ದು ಈ ಮಾಡಲಲ್ಲಿ ಸಣ್ಣ ಪುಟ್ಟ ಕೆಲಸಗಳಿದ್ದೇ ಇರುತ್ತೆ, ಇಲ್ಲ ಅಂತಲ್ಲ. ಇದು ಗಾಡಿನೂ ಬಂದು ಅದೇ ರೇಂಜಲ್ಲಿದೆ, ತುಂಬ ಕಮ್ಮಿ ರೇಟಲ್ಲಿ ಗಾಡಿ ಇದೆ, ತುಂಬಾ ಕಮ್ಮಿ ರೇಟಲ್ಲಿ ಗಾಡಿ ಇದೆ. ಅದರಿಂದ ಇದ್ರದ್ದು ಡಿಟೇಲು, ಇದು ಬಂದು 1998 ಮಾಡಲ್ ಗಾಡಿ, 1998 ಮಾಡಲ್ ಗಾಡಿ. ಇದ್ರದ್ದು ಡಿಟೇಲ್ ಬೇಕು ಅಂತ ಹೇಳಿದ್ರೆ ಇಲ್ಲಿ ಸ್ಕ್ರೀನಲ್ಲಿ ಬರ್ತಾರಂಥ ನಂಬರಿಗೆ ಕಾಲ್ ಮಾಡಿ ಡೀಟೇಲ್ ತೊಗೊಳ್ಳಿ. ಓಕೆ ಬನ್ನಿ ಈಗ ಹೋಗೋಣ. ನೆಕ್ಸ್ಟ್ ಬಂದು ಒಂದು ನ್ಯಾನೋ ಇದೆ, ನ್ಯಾನೋ ಇದು ಅಷ್ಟೇ ತುಂಬ ಗುಡ್ ಕಂಡೀಷನಲ್ಲಿ, ಗುಡ್ ಲುಕಿಂಗಲ್ಲಿ ಗಾಡಿ ಇದೆ, ಓಕೆ ಕಂಡೀಷನ್ ಅಂತಲೇ ಹೇಳ್ಬೋದು, ತುಂಬಾ ನೀಟಾಗಿದೆ. ಈ ಗಾಡಿ ಬೇಕಾದವರು ಕಾಲ್ ಮಾಡಿ, ಈ ಗಾಡಿನೂ ಸೇಲಿಗಿದೆ, ಮದರ್ ಗಿಫ್ಟ್. ಇದು ಬಂದು ಸುಪ್ರೋ ಮಿನಿ ಟ್ರಕ್ HD ಸೀರೀಸು. ಅದಿರಲಿ, ಈಗ ನ್ಯಾನೋದೊಂದು ಓವರಾಲ್ ಲುಕ್ ನೋಡ್ಕೊಂಬಿಡಿ ಹೇಗಿದೆ ಏನು ಅನ್ನೋದು. ತುಂಬಾ ಚೆನ್ನಾಗಿದೆ, ತುಂಬ ಗುಡ್ ಲುಕ್ಕಿಂಗಲ್ಲಿದೆ ಗಾಡಿ. ಇಂಟೀರಿಯರು ತೋರಿಸ್ಬಿಡ್ತೀನಿ, ಇಂಟೀರಿಯರು ನೋಡ್ಕೊಳ್ಳಿ. ಇಂಟೀರಿಯರು ಎಲ್ಲ ಓಕೆ ಕಂಡೀಷನಲ್ಲಿದೆ, 4 ಮ್ಯಾನುವಲ್ ವಿಂಡೋಸು ಇದೆಲ್ಲ ಬರುತ್ತೆ, ಆಫ್ಟರ್ ಮಾರ್ಕೆಟ್ ಸ್ಟೀರಿಯೋ ಫಿಟ್ ಮಾಡಿದ್ದಾರೆ. ಬಾಕಿ ನ್ಯಾನೋದಲ್ಲಿ ಏನೇನು ಬೇಕಲ್ಲ ಏನಿದೆ, ಸೀಟ್ ಕವರ್ಸ್ ಇದೆಲ್ಲ ಸ್ವಲ್ಪ ಇದು ಮಾಡಬೇಕಾಗುತ್ತೆ, ಅದು ಬಿಟ್ಟರೆ ಓವರಾಲ್ ಎಲ್ಲ ಗುಡ್ ಕಂಡೀಷನ್ ಅಂತಲೇ ಹೇಳ್ಬೋದು. ಬನ್ನಿ ಈಗ ನೆಕ್ಸ್ಟ್ ಗಾಡಿ ಹೋಗೋಣ. ಈ ಗಾಡಿದು ಡೀಟೇಲ್ ಬೇಕು ಅಂದರೆ ಸ್ಕ್ರೀನಲ್ಲಿ ಬರ್ತಾಯಿರೋ ನಂಬರಿಗೆ ಕಾಲ್ ಮಾಡಿ, ಇದು ಅಷ್ಟೇ ತುಂಬ ಲೋ ಬಜೆಟಲ್ಲಿ, ತುಂಬ ಕಮ್ಮಿ ರೇಟಲ್ಲಿದೆ, ಸ್ಕ್ರೀನಲ್ಲಿ ಬರ್ತಾಯಿರೋಂಥ ನಂಬರಿಗೆ ಕಾಲ್ ಮಾಡಿ ಇದ್ರದ್ದು ಡೀಟೇಲ್ ತೊಗೊಬೋದು. ಹಾಗೆಯೇ ಓಮಿನಿ ಏನು ಇದೆ, ತುಂಬ ಆಫರ್ ಪ್ರೈಸ್ ಅಂತಲೇ ಹೇಳ್ಬೋದು. ಪ್ಲೀಸ್ ನೆಕ್ಸ್ಟ್ ಬಂದು ಹುಂಡಾ ಆಕ್ಸಿಡೆಂಟ್ ಇದೆ, ಹುಂಡಾ ಆಕ್ಸಿಡೆಂಟ್ ನೋಡ್ತಾ ಇರ್ಬೋದು, ಇದ್ರದ್ದು ಫುಲ್ ಡೀಟೇಲ್ ಕೊಡ್ತೀನಿ. ಅದಕ್ಕಿಂತ ಮುಂಚೆ ಗಾಡಿ ಓವರಾಲ್ ಒಂದು ಲುಕ್ ನೋಡ್ಕೊಂಬಿಡಿ, ಅದಾದಮೇಲೆ ಫುಲ್ ಡೀಟೇಲು ಗಾಡಿದು ಕೊಡ್ತೀನಿ. ಗಾಡಿ ಈ ಗಾಡಿನೂ ಅಷ್ಟೇ ಓಕೆ ಕಂಡೀಷನಲ್ಲಿ ಗಾಡಿಗಳು, ಗಾಡಿ ಇದೆ, ಗಾಡಿ ನಿಂತಿದೆ. ನಿಮಗೆ ಬೇರೆ ಏನಾದರೂ ಸಣ್ಣ ಪುಟ್ಟ ಕೆಲಸಗಳು ಈ ಮಾಡಲ್ ಗಾಡಿಗಳಲ್ಲಿ ಸಣ್ಣ ಪುಟ್ಟ ಕೆಲಸಗಳು ಇದ್ದೇ ಇರುತ್ತೆ, ಇಲ್ಲ ಅಂತಲ್ಲ. ಗಾಡಿಯೆಲ್ಲ ರನ್ನಿಂಗ್ ಕಂಡೀಷನ್ ಇದೆಲ್ಲ ಚೆನ್ನಾಗಿರುತ್ತೆ, ಗುಡ್ ಕಂಡೀಷನಲ್ಲಿರುತ್ತೆ. ಇನ್ನು ಬೇರೆ ಏನಾದರೂ ಸಣ್ಣ ಪುಟ್ಟ ಕೆಲಸಗಳಿದ್ದರೆ ಅವ್ರ ಹತ್ರ ಹೇಳಿದ್ರೆ ಅದನ್ನು ಅವರು ಮಾಡಿಸ್ಕೊಡ್ತಾರೆ, 4 ಪವರ್ ವಿಂಡೋಸ್ ಇದೆಲ್ಲ ಬರೋಂಥ ಗಾಡಿನೇ. ಗೈಸ್ ಹುಂಡಾಯ್ ಆಕ್ಸಿಡೆಂಟ್ ಬಂದು 2003 ಮಾಡಲ್ಲು, 2003 ಮಾಡಲ್ಲು, ಹೆಚ್ಚು ಕಮ್ಮಿ 21 ವರ್ಷ ಹಳೆ ಗಾಡಿ. 4th owner ಇದೆ, 4th owner ಇದೆ ಗಾಡಿ. ಗಾಡಿಗೆ ಬರೀ ಕೇಳ್ತಾ ಇರೋದು ಬಂದು
ಬರೀ 85,000 ಗಾಡಿಗೆ ಕೇಳ್ತಾ ಇದ್ದಾರೆ, ಅದರಲ್ಲೂ ಸಣ್ಣ ಪುಟ್ಟ ನೆಗೋಷಿಯಬಲ್ ಆಗುತ್ತೆ. ಹ್ಯುಂಡೈ ಆಕ್ಸೆಂಟ್ 2003 ಮಾಡಲ್, 2003 ಮಾಡಲ್ಲು ಕೇಳ್ತಾ ಇರೋದು ಬಂದು ನಾಲ್ಕನೇ ಓನರು, ಫೋರ್ತ್ ಓನರಲ್ಲಿದೆ. ಕೇಳ್ತಾ ಇರೋದು 85,000 ಸಣ್ಣ ಪುಟ್ಟ ನೆಗೋಷಿಯಬಲ್ ಅದರಲ್ಲೂ ಸಿಗುತ್ತೆ, 85,000. ಬರಿ ನೆಕ್ಸ್ಟ್ ಗಾಡಿ ಹೋಗೋಣ. ನೆಕ್ಸ್ಟ್ ಗಾಡಿ ಹೋಗಿಂತ ಮುಂಚೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಹೋಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಆಗಿನ ವೀಡಿಯೋನ ಲೈಕ್ ಮಾಡಿ, ಆದಷ್ಟು ಶೇರ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ, ಬನ್ನಿ ಹೋಗೋಣ. ನೆಕ್ಸ್ಟ್ ಬಂದು ಸ್ವಿಫ್ಟ್ ಡಿಸೈರು K11 ಪಾಸಿಂಗು, ಯಾರು ನೋಡ್ತಾ ಇದ್ರೆ ನೋಡಿ, ಸ್ವಿಫ್ಟ್ ಡಿಸೈರು, ಸ್ವಿಫ್ಟ್ ಡಿಸೈರು ಗೈಸ್. ಆಗಿನ ಯಾರಾದರೂ ವೀಡಿಯೋನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಹೋಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಆಗಿನ ವೀಡಿಯೋನ ಲೈಕ್ ಮಾಡಿ, ಆದಷ್ಟು ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಈ ಗಾಡಿ ಅಂತೂ ತುಂಬಾ ಒಳ್ಳೆ ರೇಟಲ್ಲಿ ಒಳ್ಳೆ ಆಫರ್ ಪ್ರೈಸಲ್ಲಿ ಗಾಡಿ ಸಿಗುತ್ತೆ. ಈ ಗಾಡಿಗಳು ಹುಡುಕಿದ್ರೂ ಸಿಗ್ತಾ ಇರೋಂಥ ಗಾಡಿಗಳೀಗ. ಡೀಸೆಲಲ್ಲಂತೂ ತುಂಬಾ ಡಿಮ್ಯಾಂಡ್ ಆಗಿದೆ ಗಾಡಿ. ರಿವರ್ಸ್ ಕ್ಯಾಮ್ರಾ, ಸೆನ್ಸ್, ಪಾರ್ಕಿಂಗ್ ಸೆನ್ಸರ್ ಇದೆಲ್ಲ ಬರುತ್ತೆ, VDI ಬರುತ್ತೆ ಗಾಡಿ. ಡೀಸೆಲು ಮಿಡ್ ವೇರಿಯಂಟ್ ಡೀಸೆಲಲ್ಲಿ ಇದೆ ಗಾಡಿ. ಗಾಡಿ ನೋಡ್ತಾ ಇರ್ಬೋದು, ಓವರಾಲ್ ಗುಡ್ ಲುಕ್ಕಿಂಗಲ್ಲಿ ಗಾಡಿ ನಿಂತಿದೆ. ಗುಡ್ ಲುಕ್ಕಿಂಗ್ ಅಂತ ಹೇಳಿದ್ರೆ ಇದೆಲ್ಲ ಒಂದು ಗುಡ್ ಲುಕ್ಕಿಂಗ್ ಅಂತ ಹೇಳ್ಬೋದು ಈ ಮಾಡೆಲ್ ಕಂಡೀಷನಲ್ಲಿ. ಬನ್ನಿ ಈಗ ಇಂಟೀರಿಯರ್ ತೋರಿಸ್ತೀನಿ. ಇಂಟೀರಿಯರ್ ಬಂದು ಇಂಟೀರಿಯರ್ ಅಷ್ಟೇ, ಓವರಾಲ್ ಗುಡ್ ಲುಕ್ಕಿಂಗೇ ಇದೆ, ನೀಟಾಗಿದೆ. ಈ ಮಾಡೆಲ್ ಇಂದು ಲೆಕ್ಕಾಚಾರದಲ್ಲಿ ಹೋದರೆ ಇದು ತುಂಬಾ ಗುಡ್ ಲುಕ್ಕಿಂಗು, ಗುಡ್ ಕಂಡೀಷನ್ ಅಂತಲೇ ಹೇಳ್ಬೋದು. ನೋಡ್ತಾ ಇರ್ಬೋದು ಡೋರ್ ಪ್ಯಾಡೆಲ್ಲ, ಡೋರ್ ಪ್ಯಾಡ್ 4 ಪವರ್ ವಿಂಡೋ ಬಟನ್ ಇದೆಲ್ಲ ಬರುತ್ತೆ, ಹಾಗೆಯೇ ಡ್ಯಾಶ್ಬೋರ್ಡ್ ಇದೆಲ್ಲ ನೋಡ್ತಾ ಇರ್ಬೋದು. ಆಫ್ಟರ್ ಮಾರ್ಕೆಟ್ ಸ್ಟೀರಿಯೋ ಇದೆ, ಹಾಗೆಯೇ ಸೀಟ್ ಕವರ್ಸ್ ಎಲ್ಲ ಪ್ಯೂರ್ ಲೆದರ್ ಸೀಟ್ ಕವರ್ಸ್ ಎಲ್ಲ ಹಾಕ್ಸಿದ್ದಾರೆ. ಚಿಕ್ಕದಾಗಿ ಡಲ್ ಆಗಿದೆ ಅಷ್ಟೇ, ಇದನ್ನೇ ಯೂಸ್ ಮಾಡಿದ್ರೆ ಇನ್ನೂ ಒಳ್ಳೇದಂತ ಹೇಳ್ತೀನಿ. ಸೀಟ್ ಕವರ್ಸ್ ಬ್ಯಾಡ್ಜಿಂಗು ಸಮೇತ ಇದೆ, ಒಂದು ಒಳ್ಳೆ ಕ್ವಾಲಿಟಿ ಸೀಟ್ ಕವರ್ಸ್ ಇದೆ, ತುಂಬಾ ಚೆನ್ನಾಗಿದೆ ಗಾಡಿ, ಏನು ತೊಂದರೆ ಇಲ್ಲ. ಗಾಡಿ ಎಲ್ಲ ಓವರಾಲ್ ಗುಡ್ ಕಂಡೀಷನ್, ಗುಡ್ ಲುಕ್ಕಿಂಗ್ ಎಲ್ಲ ಇದೆ, ತುಂಬಾ ಚೆನ್ನಾಗಿದೆ ಗಾಡಿ. ನೋಡ್ತಾ ಇರ್ಬೋದು ಡ್ಯಾಶ್ಬೋರ್ಡ್ ಇದೆಲ್ಲ ನೋಡ್ತಾ ಇರ್ಬೋದು, ಎಲ್ಲ ನೀಟಾಗಿದೆ ಈ ಮಾಡೆಲ್ ಕಂಡೀಷನಲ್ಲಿ. ಇದರದ್ದು ಮಾಡೆಲ್ ಡೀಟೇಲ್ ಏನು ಅನ್ನೋದು ಹೇಳ್ತೀನಿ. ಅದಕ್ಕಿಂತ ಮುಂಚೆ ಗಾಡಿ ಓವರಾಲ್ ಒಂದು ಲುಕ್ ನೋಡ್ಕೊಂಬಿಡಿ, ಅದಾದಮೇಲೆ ಗಾಡಿದು ಕಂಡೀಷನ್ ಫುಲ್ ಹೇಳ್ತೀನಿ ನಾನು. ತುಂಬಾ ಚೆನ್ನಾಗಿದೆ, ಏನು ತೊಂದರೆ ಇಲ್ಲ. ಎಲ್ಲ ಗಾಡಿ ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ ಅಂತ ಹೇಳ್ತಾರೆ, ಚೆನ್ನಾಗಿದೆಯಾ ಇಲ್ವಾ ಅಂತ ಒಂದು ಕ್ವಶನ್ ಬರುತ್ತೆ. ಬಟ್ ಇಲ್ಲಿರೋಂಥ ಎಲ್ಲ ಗಾಡಿಗಳು ಒಂದು ಆ ಒಂದು ಮಾಡೆಲ್ ಒಂದು ಲೆಕ್ಕಾಚಾರದಲ್ಲಿ ಚೆನ್ನಾಗಿದೆ ಅಂತ ಹೇಳ್ಬೋದು. ಈಗ ತುಂಬ ಜನ ಕೇಳ್ತಾರೆ ಎಲ್ಲ ಗಾಡಿನೂ ಗುಡ್ ಕಂಡೀಷನು, ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ ಅಂತ ಹೇಳ್ತಾರೆ ಅಂತ. ನಾನು ಆ ಮಾಡೆಲ್ ಏನಿದೆ, ಮಾಡೆಲ್ ಕಂಡೀಷನ್ ಏನಿದೆ ಅದ್ರ ಮೇಲೆ ಹೇಳ್ತಾ ಇರ್ತೀನಿ ತುಂಬ ಚೆನ್ನಾಗಿದೆ ಅಂತ. ಸಣ್ಣ ಪುಟ್ಟ ಕೆಲಸಗಳಿದ್ದರೆ ಅದನ್ನು ನಾನು ಹೇಳಿರ್ತೀನಿ ಅಲ್ಲಿ. ನಾನು ಮೆಕ್ಯಾನಿಕಲ್ ಆಗಿ ಗಾಡಿ ಓವರಾಲ್ ಲುಕ್ಕಿಂಗಲ್ಲಿ ಆಗಲಿ, ಮೆಕ್ಯಾನಿಕಲ್ ಕಂಡೀಷನ್ ಆಗಲಿ, ಆಮೇಲೆ ಬಾಡಿ ಲೈನಿಂಗ್ ಆಗಲಿ, ಈ ಒಂದು ಇದರಲ್ಲಿ ಹೇಳ್ತೀನಿ ಚೆನ್ನಾಗಿದೆ ಅಂತ. ಬಾಕಿ ಇಂಟೀರಿಯರು, ಸಣ್ಣ ಪುಟ್ಟ ಸೀಟ್ ಕವರ್ಸ್ ಈ ಥರದ್ದೆಲ್ಲ ಇರುತ್ತೆ ಇಲ್ಲ ಅಂತಲ್ಲ, ಅದೆಲ್ಲ ನಾವು ಕೆಲಸಗಳು ಮಾಡಿಸ್ಕೊಳ್ಳೋವಂಥದ್ದು. ಯಾವುದೇ ಗಾಡಿ ಆದ್ರೂ ನಾವು ಈಗ ಎಲ್ಲಿಂದ ಸೆಕೆಂಡ್ ಗಾಡಿಗಳು ತೊಗೊಂಡ್ರೂ ಅದರದ್ದೊಂದು ಇದು ನಾವು ಮಾಡಬೇಕಾಗುತ್ತೆ. ಸಣ್ಣ ಪುಟ್ಟ ಕೆಲಸಗಳು ಇದ್ದೇ ಇರುತ್ತೆ ಇಲ್ಲ ಅಂತಲ್ಲ, ಅದು ನೀವು ಬಂದು ನೋಡಿದಾಗಲೇ ನಿಮಗೆ ಇದಾಗೋದು, ಅದು ವೀಡಿಯೋದಲ್ಲಿ ನಮಗೆ ರೆಫರ್ ಆಗೋಲ್ಲ, ಜಡ್ಜ್ ಆಗೋಲ್ಲ, ಅದರಿಂದ ನೀವು ಬಂದು ನೋಡಿದ್ರೇ ಅದು ಗೊತ್ತಾಗೋದು. ಗಾಡಿಗಳು ಬೇಕು ಅನ್ನೋರು ಬಂದು ನೋಡ್ಬೋದು, ಒಳ್ಳೊಳ್ಳೆ ಆಪ್ಷನ್, ತುಂಬ ಲೋ ಬಜೆಟಲ್ಲಿ ಒಳ್ಳೊಳ್ಳೆ ಗಾಡಿಗಳಿದೆ, ಎಲ್ಲ ಸೆಲೆಕ್ಷನ್ ಇದೆ. ಇಲ್ಲಿ ಬಂದರೆ ಒಂದಲ್ಲ ಒಂದು ನಿಮಗೆ ಗಾಡಿಗಳು ಆಗೇ ಆಗುತ್ತೆ. ಇವ್ರ ಹತ್ರ ಇಲ್ಲ ಅಂತ ಹೇಳಿದ್ರು ನೀವು ಬೇರೆ ಕಡೆಯಿಂದ ತರಿಸಿ ನಿಮಗೆ ಕೊಡ್ತಾರೆ. ಒಂದು 1/2 ಗಂಟೆ ಟೈಮ್ ಕೊಟ್ಟರು ಸಾಕು ಅವರಿಗೆ, ಬೇರೆ ಕಡೆಯಿಂದ ಗಾಡಿಗಳನ್ನ ತರಿಸಿ ನಿಮಗೆ ಗಾಡಿಗಳು ಕೊಡ್ತಾರೆ. ಇನ್ನೂ ತುಂಬ ಗಾಡಿಗಳು ಇವ್ರ ಹತ್ರ ಇದೆ, ಕಾಂಟ್ಯಾಕ್ಟ್ ನಂಬರು ಸ್ಕ್ರೀನಲ್ಲಿ ಬರ್ತಾ ಇರುತ್ತೆ. ಇದು ಬಂದು ಹುಣಸೂರಲ್ಲಿ ಬರುತ್ತೆ ಕೋರ್ಟ್, ಅದು ಕೋರ್ಟ್ ಕಾಣ್ತಾ ಇರೋದು, ಇದು ಶೋರೂಮು. ಕೋರ್ಟ್ ಅಪೋಸಿಟಲ್ಲೇ ಶೋರೂಮ್ ಇದೆ, ಏನು ತೊಂದರೆ ಇಲ್ಲ, ಹುಡ್ಕಂತ ಏನು ಟೆನ್ಷನ್ ಇಲ್ಲ. ಹುಣಸೂರು ಬೈಪಾಸ್ ರೋಡಲ್ಲಿ ಬಂದರೆ ಕೋರ್ಟ್ ಇರುತ್ತೆ, ಕೋರ್ಟ್ ಎದುರುಗಡೆನೇ ನಿಮಗೆ ಈ ಶೋರೂಮ್ ಸಿಗುತ್ತೆ, ಹುಣಸೂರು ಕಾರ್ಸ್ ಗ್ಯಾಲಾಕ್ಸಿ ಅಂತ ಹೇಳ್ಬೋದು. ಫೋನ್ ನಂಬರು ಸ್ಕ್ರೀನಲ್ಲಿ ಕೊಟ್ಟಿರ್ತೀನಿ, ಕಾಂಟ್ಯಾಕ್ಟ್ ಮಾಡ್ಬೋದು. ನಮ್ಮ ಮುಂಚೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಹೋಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಆಗಿನ ವೀಡಿಯೋನ ಲೈಕ್ ಮಾಡಿ, ಆದಷ್ಟು ಶೇರ್ ಮಾಡಿ ಅಂತ ಕೇಳ್ಕೊತೀನಿ. ಇಷ್ಟನ್ನ ಕೇಳ್ಕೊತಾ ಇವತ್ತಿನ ವೀಡಿಯೋ ಇಲ್ಲಿ ಮುಗಿಸ್ತಾ ಇದ್ದೀನಿ. ನಾಳೆ ಬೇರೆ ಒಂದು ವೀಡಿಯೋ ಜೊತೆಗೆ, ಒಳ್ಳೆ ಒಂದು ವೀಡಿಯೋ ಜೊತೆಗೆ, ಇನ್ನೂ ಒಳ್ಳೊಳ್ಳೆ ಗಾಡಿಗಳ ಜೊತೆಗೆ ಇನ್ನೂ ಮತ್ತೆ ನಿಮ್ಮಿಂದ ಬರ್ತೀನಿ. ಅಲ್ಲಿ ತನಕ ಸಲಾಂ, ನಮಸ್ತೆ, ಜೈ ಹಿಂದ್, ಜೈ ಕರ್ನಾಟಕ.